ನಾನಿವತ್ ಬಾಗ್ಲ ಹಾಕ್ದೆ ಆಚೆ ಹೋಗಿದ್ನ गौरी गौरी अल हिम आगोक साध्यना नानु गौरीने नीनो इल्लिदिया हेंडति गंडन मनेल ताने इरबेकु इन्नेल्लो होगके ननगे आ गति बंदिदे हेगिद्रु निन्नु तुलसी कट्टे गूडली कीटिर्ति अंत गोत्तित्तु तगोंडे वळग बंद कूत्कोंडे मत्ते ऊरल्लि इदीनि अंत हेळिदे इल्लिगे बंदे के नन फोन इट्ट तक्षण इल्लिगे बंदबिटिया इल्लप्प नानु बेंगळूरिनल्ले इद्दे धर्म अंकल धर्म अंकल अला फोन कार बॉम्ब हिट्टिदिया ब्रेक हिड़द्रे कार सिड़ होते अंत हेळिदि अंते हौदु गौरी ऐन मातादिदिया बॉम्ब सिड़द्रे अंकल सत्त होगतारे सत्रे साली बिडु भूमिगे भार कम्मी आगुत्ते गौरी निगे एनादरू तले केट्टिदिया पाप अंकल ऐन माडिद्रु अंत नीन अवर मेले सेड् नानु सेड् तीर्सकोबेकु अंतने इल्लिगे बंदिरोदु कणो गौरी नीन ई रीति माडोदा अंकल गति ये ना गिरतो ये नो ये ना द्रो आगली बिडू महेशा और विषय नम गया के अल्ला अनीक ताने ऊरिंदा बंदी दिनी ना मम्मन साव आदमले मोदिलने साला नीना नोडती रोतो ये ना इतो ये ता इतो होगली बिडू समाधाना मार को नानी दिनी अंता बंद मातो इन खेड़ पे कौन ता ने अनस लिलवा ಗೌರಿ ಅಂಕಲ್ ಸತ್ತ ಹೋಗ್ತಾರೆ ಆದ್ರೆ ನಮ್ಮಮ್ಮ ಸತ್ತಿದ್ದು ಅದು ಸಾವಲ್ವಾ ಅಥವಾ ಅದನ್ನ ಸಾವನ್ನಲ್ವಾ ಸಾಹಿತ್ಯರವರ ಬಗ್ಗೆ ಇದಕ್ಕೆ ಸ್ವಲ್ಪನು ಸಿಂಪತಿ ಅನ್ನೋದೇ ಇಲ್ವಾ ಬದುಕಿದಾಗ ನಮ್ಮಮ್ಮ ಬಂದು ನನ್ನ ಮಗಳ ಜೀವನಕ್ಕೆ ಒಂದು ಉತ್ತರ ಕೊಡಿ ಅಂತ ನೀ ಮೂರು ಜನನ್ನ ಕೇಳಿದಾಗ ಹಾಯ್ ಈಗ ಬಂದಾಗ ನಮ್ಮಮ್ಮ ನನ್ನ ಕಳಿಸಿದ್ರಲ್ಲ ನಿಮಗೆ ಸಿಂಪತಿ ಇರಲಿಲ್ವಾ ಗೌರಿ ಅಂಕಲ್ ಟೆನ್ಷನ್ ಅಲ್ಲಿ ಇದ್ದಾರೆ ನಾನು ನಮ್ಮಮ್ಮನ ಸಾವಿನ ಟೆನ್ಷನ್ ಅಲ್ಲಿ ಇದೀನಿ ಮಹೇಶ ಹಾಗಾದ್ರೆ ನೀ ಹೇಳ್ತಿರೋದಾದ್ರೂ ಏನು ಮೊದಲು ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ಥಾಪನ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ಅಂಕಲ್ ಹೆಣ ಬಿದ್ದಿರುತ್ತೆ ಆದ್ರೆ ನಮ್ಮಮ್ಮನ ಹೆಣ ಈಗಾಗಲೇ ಬಿದ್ದಾಗಿದೆ ಈಗ ವಿಷಯ ಅಲ್ಲ ಬೇಕಾ ಬೇಕು ಆದ್ರೆ ಅಂಕಲ್ ಸಾಯ್ತಾ ಇದ್ದಾರೆ ಸರಿ ಬಿಡು ಅವರ ಸತ್ತ ಮೇಲೇನೆ ಮಾತಾಡೋಣ ನಿನಗೆ ನಿಂತ್ಕೋ ಮಹೇಶ ನೀನೇನ್ ಗಾಬರಿ ಆಗಬೇಡ ಯಾಕೆ ನಮ್ಮಮ್ಮನ ಸಾವಿಗೆ ಬರದೇ ಇರೋ ನೀನು ಈಗೇ ಗಾಬರಿ ಆಗ್ತೀಯಾ ಅಲ್ಲಿ ಬಾಂಬ್ ಇದೆ ಇಟ್ಟಿಲ್ಲ ಮತ್ತೆ ಅಂತ ಪಾಪಿಷ್ಟನಿಗೆ ಅಷ್ಟು ಸುಲಭವಾಗಿ ಸಾವು ಕೊಟ್ಬಿಡ್ತೀನಾ ಇಲ್ಲ ಅವನು ಕೊರ್ಗಿ ಕೊರ್ಗಿ ಒದ್ದಾಡಿ ಸಾಯಬೇಕು ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ನಲ್ಲ ಅಂತ ಅವನನ್ನ ಅವನು ಬೈಕೊಂಡು ಸಾಯಬೇಕು ಅಷ್ಟು ಕಾಟ ಕೊಟ್ಟು ಸಾಯಿಸ್ತೀನಿ ಮತ್ತೆ ಬಾಂಬ್ ಅಂತಲ್ಲ ಹೇಳಿದ್ದು ಸುಳ್ಳು ಹೌದಾ ಏನ್ ಮಾಡ್ಲಿ ಈಗ ಏನ್ ಮಾಡ್ಲಿ ಮಹಿ ಫೋನ್ ಮಾಡ್ತಾ ಇದ್ದಾನೆ ನಾನು ಸತ್ತಿದಿನ ಬಿಟ್ಟಿದಿನ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡ್ತಾ ಇದ್ದಾನೆ ಹಲೋ ಹಲೋ ಮಹಿ
ನಾನ್ ನಿಜ ಹೇಳ್ತಾ ಇದೀನಿ ಮಹಿ, ನಿಜವಾಗ್ಲೂ ಗೌರಿ ಬಂದಿದ್ದಾಳೆ. ಹೌದು ಅಂಕಲ್, ಗೌರಿ ಬಂದಿದ್ದಾಳೆ. ಅಂದ್ರೆ ನಿನ್ ಹೆಣನು ಬೀಳುತ್ತೆ ಅಂತ ನನ್ನ ಮಗಳನ್ನ ಬಿಟ್ಟು ಅವಳ ಜೊತೆನೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಯಾ? ಅಂಕಲ್ ಪ್ಲೀಸ್, ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಸಾಯೋ ಟೈಮಲ್ಲಿ ಏನೇ ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ, ಸಾಯೋದಕ್ಕೆ ಬಾಂಬ್ ಬಿಟ್ಟಿಲ್ಲ ಅಂಕಲ್. ಏನ? ಹೌದು ಅಂಕಲ್, ನೀವು ಆರಾಮಾಗಿ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸಿ, ಏನೂ ಆಗೋದಿಲ್ಲ. ಇಲ್ಲ ಇಲ್ಲ, ನಾನು ಸತ್ತೋಗ್ತೀನಿ. ಅವಳು ಅವಳು ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ ಇಲ್ಲ, ಅವಳು ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಮೊದಲು ನನ್ನ ಹೆಂಡತಿನ, ನನ್ನ ಮಗಳನ್ನ, ನನ್ನ ತಂಗಿನಲ್ಲಿ ಕರ್ಕೊಂಬ, ಅವ್ರನ್ನ ನೋಡಿ ನಾನು ಸತ್ತೋಗ್ತೀನಿ. ಅಂಕಲ್, ಗೌರಿ ಕಾರಲ್ಲಿ ಬಾಂಬ್ ಇಟ್ಟಿರೋದು ಸುಳ್ಳು. ನೀವು ದಯವಿಟ್ಟು ಬ್ರೇಕ್ ಹಾಕಿ, ಏನೂ ಆಗೋದಿಲ್ಲ. ಇದು ಗೌರಿ ಬಾಯಿಂದ ಬಂದಿರೋ ಸತ್ಯ. ಎಲ್ಲಿ ಇದೇ ಮಾತನ್ನ ಗೌರಿ ಕೈಯಿಂದ ಹೇಳ್ಸು ನೋಡೋಣ. ತಗೋ ಗೌರಿ, ಮಾತಾಡು. ಹೇಳಿ ಧರ್ಮರಾಜ ತೇಜ. ಏ ಗೌರಿ, ನಿಜ ಹೇಳು. ನೀ ನನ್ನ ಕಾರಿಗೆ ಬಾಂಬ್ ಇಟ್ಟಿಲ್ಲ ಅಂತ ಮಹಿ ಹೇಳ್ತಾ ಇದ್ದಾನೆ, ಇದು ನಿಜನಾ? ನಿಜನಾ ಹೇಳು. ಓ, ಪರವಾಗಿಲ್ವೇ? ಹಾಗಾದ್ರೆ ನೀವು ಹೇಳೋರ್ ಮಾತನ್ನ ಕೇಳ್ತೀರಾ ಅಂತ ಆಯ್ತು. ಕೇಳಿ ಕೇಳಿ. ಅಯ್ಯೋ ಅಯ್ಯೋ, ಹಾಗಾದ್ರೆ ಹಾಗಾದ್ರೆ ಬಾಂಬ್ ಇದೆಯಾ? ಗೌರಿ ಪ್ಲೀಸ್, ಆಟ ಆಡಿಸ್ಬೇಡ. ನೀವೆಲ್ಲ ಸೇರ್ಕೊಂಡು ನನ್ನ ಜೀವನದಲ್ಲಿ ಆಟ ಆಡಿದ್ದು, ಇನ್ನು ಮುಂದೆ ಆಟ ಕಾಟ ಎರಡೂ ಶುರುವಾಗತ್ತೆ. ಕಾಪಾಡು ಗೌರಿ, ಪ್ಲೀಸ್ ಕಾಪಾಡು. ಆಹಾಹಾ, ನಿನ್ ಧ್ವನಿ ಎಷ್ಟು ಚೆನ್ನಾಗಿದೆಯೋ ಧರ್ಮ, ಖುಷಿ ಪಡು. ಸಾವು ನಿನ್ ಹತ್ರ ಈಗ್ಲೇ ಬರ್ತಾ ಇಲ್ಲ, ಯಾಕೆಂದ್ರೆ ನಿನ್ನಂತ ಕೆಟ್ಟವನ್ನ ಈಗ್ಲೇ ಮೇಲೆ ಕಳ್ಸಿದ್ರೆ ನರ್ಕ ಕೂಡ ಹಾಳಾಗೋಗುತ್ತೆ ಅನ್ನೋ ಭಯ. ನಾನೇನು ಬಾಂಬ್ ಇಟ್ಟಿಲ್ಲ, ಸಾವಿನ ಪರಿಚಯ ಹೇಗಿರುತ್ತೆ ಅಂತ ತೋರಿಸೋ ಉದ್ದೇಶ ನನಗಿತ್ತು, ತೋರಿಸ್ತೆ. ಇನ್ನು ಮೇಲೆ ಇಂಚಿಂಚಾಗಿ ನಿನ್ನ ಕೊಲ್ತೀನಿ. ಒಟ್ನಲ್ಲಿ ನಮ್ಮಮ್ಮನ ಹತ್ರ ನಿನ್ನ ಕಳಿಸೋದಂತೂ ಗ್ಯಾರಂಟಿ. ಗೌರಿ ಗೌರಿ, ಏನಾಗ್ಬಿಡುತ್ತೋ ಏನೋ ಭಯ ಆಗ್ತಾ ಇದೆಯಲ್ಲಪ್ಪ. ಆ ಗೌರಿ ಬಾಂಬ್ ಇಟ್ಟಿಲ್ಲ ಅಂತ ಹೇಳಿದ್ದು ಸುಳ್ಳಾಗ್ಬಿಟ್ರೆ ಏನ್ ಮಾಡ್ಲಿ? ದೇವ್ರೇ ಕೃಷ್ಣ ನಾರಾಯಣ ಪರಮಾತ್ಮ ಗೋವಿಂದ ನಾರಾಯಣ, ದೇವ್ರೇ 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 ದೇವ್ರೇ. ಆಗಿದ್ದಾಗ್ಲಿ ದೇವ್ರೇ, ನಾನು ಸತ್ರ ಆತ್ಮಕ್ಕೆ ಶಾಂತಿ ಕೊಡಪ್ಪ. ಬ್ರೇಕ್ ಇಟ್ಬಿಡ್ತೀನಿ, ಬ್ರೇಕ್ ಇಟ್ಬಿಡ್ತೀನಿ, ಬ್ರೇಕ್ ಇಟ್ಬಿಡ್ತೀನಿ. ಬಾಬು ಬಾಬು ಬಾಬು, ಗಾಡಿ ಹೋಯ್ತು. ಅಯ್ಯೋ ಅಯ್ಯೋ, ಬಾಬು ಬಾಬು ಸಿಡಿಯುತ್ತೆ, ಈಗ ಬಾಂಬ್ ಸಿಡಿಯುತ್ತೆ, ಏನ್ ಮಾಡ್ಲಿ? ಅಯ್ಯೋ ಅಯ್ಯೋ, ಬಾಂಬು ಬಾಂಬ್ ಸಿಡ್ದೋಯ್ತ. ಅಂಕಲ್ ಯಾಕೆಂದ್ರೆ ಬಿಡ್ರಿ, ಅದು ಪಟಾಕಿ. ಪಟಾಕಿನ? ಪಟಾಕಿ ಆದ್ರೆ ನನಗೆ ಗೊತ್ತಾಗಲ್ವೇನ? ಮಗ ಇಲ್ಲಿಂದ ಬಂದ್ಬಿಡ್ತಾರೋ. ಪಟಾಕಿ ಬಾ. ಅಯ್ಯೋ ದೇವ್ರೆ, ಪಟಾಕಿಗೂ ಹೆದರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಏ ಗೌರಿ, ಎಂತ ಕೆಲಸ ಕೊಟ್ಬಿಟ್ಟೆ ನೀನು? ಪರವಾಗಿಲ್ಲ, ಪಟಾಕಿ. ಪಟಾಕಿ ಮಗ್ಳೆ, ನಿಮ್ ಡ್ಯಾಡ್ಗೇನೋ ಆಗಿದೆ ಕಣೆ. ಇಲ್ಲ ಅಂದ್ರೆ ಅವರಿಷ್ಟೊತ್ತಿಗೆ ಮನೆಗ್ ಬರ್ತಾ ಇದ್ರು. ಅತ್ತೆ, ಇದಕ್ಕೆ ಏನ್ ಹೇಳ್ತೀಯ ನೀನು?
ನೀನೆ ಹೇಳು ಸ್ವೀಟ್. ನಾನು ಬೆಳಗ್ಗೆಯಿಂದ ಹೇಳಿ ಹೇಳಿ ಸಾಕಾಯ್ತು. ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಯಾವ್ದೋ ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗಿರ್ತಾರೆ, ಬರ್ತಾರೆ ಬಿಡು. ನೀನ್ ಯಾಕೆ ತಲೆ ಕೆಡಿಸ್ಕೊಂಡು ಇಷ್ಟೊಂದು ಅಳ್ತಿದ್ಯಾ? ಅಳ್ದೆ ಇನ್ನೇನ್ ಮಾಡ್ಲಿ ಮಗಳೇ. ಬೆಳಗ್ಗೆ ಯೋಗ ಕ್ಲಾಸ್ಗೆ ಅಂತ ಹೋದರು, ರಾತ್ರಿ ಆದ್ರೂ ಮನೆಗೆ ಬರ್ಲಿಲ್ಲ, ತಿಂಡಿಗೆ ಬರ್ಲಿಲ್ಲ, ಊಟಕ್ಕೆ ಬರ್ಲಿಲ್ಲ. ನನ್ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಿದ್ದಾರೆ. ನಾನು ಏನ್ ಅನ್ಕೊಳ್ಳಿ ಹೇಳು? ನನ್ಗನ್ಸುತ್ತೆ ಅವ್ರಿಗೇನೋ ಅಪಾಯ ಆಗಿದೆ ಅಂತ. ಮಗಳೇ ಏನೋ ಆಗಿದೆ ನಿಮ್ ಡ್ಯಾಡ್ಗೆ. ಅದಕ್ಕೆ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣನಿಗೆ ಏನು ಆಗಿರಲ್ಲ. ಇಲ್ಲ ಸಾಗರಿ, ಅವ್ರಿಗೇನು ಆಗಿದೆ. ಬೆಳಿಗ್ಗೆ ಆ ಮಹಾತ್ಮರು ನಿನ್ ಗಂಡನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಮಗಳ ಮದ್ವೆ ನೋಡಕ್ ಮುಂಚೆನೆ ಯಾಕ್ರಿ ಹೊಟ್ಟೋದ್ರಿ? ನನ್ನ ಅಬ್ಬಳ ಬಿಟ್ಟು ಯಾಕ್ರಿ ಹೊಟ್ಟೋದ್ರಿ? ಯಾಕೆ ಇಷ್ಟು ಹುಚ್ಚುಚ್ಚಾಗಾಡ್ತಿದ್ಯಾ? ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೋಗ್ಬಿಟ್ರು ಅಂತನಾ? ಇನ್ನೇನಮ್ಮ, ಅವ್ರು ಬದುಕಿದ್ರೆ ಇಷ್ಟು ಮನೆಗೆ ಬರ್ತಿದ್ರು ತಾನೇ. ಅವ್ರು ನಿಜವಾಗ್ಲೂ ಬದುಕಿಲ್ಲ. ನನ್ ತಾಳಿ ಭಾಗ್ಯ ಹೊಟ್ಟೋಯ್ತು ಮಗಳೇ. ಮುತ್ತೈದೆ ಸಾವು ಸಾಯ್ಬೇಕು ಅನ್ಕೊಂಡಿದ್ದೆ. ನಿಮ್ ಡ್ಯಾಡ್ ನೋಡು ಈ ರೀತಿ ಮಾಡ್ಬಿಟ್ರು, ನನ್ ಬಿಟ್ಟು ಹೊಟ್ಟೋದ್ರು. ಸ್ವಲ್ಪ ಸುಮ್ನೆ ಇರ್ತೀರಾ? ಸುಮ್ನೆ ಇರೋ ಸಾಗರಿ, ನಿನ್ ಗೊತ್ತಿಲ್ಲ ಗಂಡನ್ ಕಳ್ಕೊಂಡಿರೋ ದುಃಖ ನಿನ್ಗೆ ಹೆಂಗ್ ಅರ್ಥ ಆಗ್ಬೇಕು ಹೇಳು. ಮುಚ್ಚೆ ಬಾಯಿ, ನಾನಿನ್ನೂ ಬದುಕೇ ಇದ್ದೀನಿ. ಅಷ್ಟರಲ್ಲಿ ನನ್ನ ನಿನ್ನ ಬಾಯಲ್ಲಿ ಸಾಯಿಸ್ತಾ ಇದೆಯಲ್ಲ. ನಾನು ಬದುಕಿರೋದೆ ಇಷ್ಟ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ನಾನು. ಅಯ್ಯೋ ಬಂದ್ರ ಎಲ್ಲಗ್ರಿ ಹೋಗಿದ್ರಿ? ಸದ್ಯ ಬದುಕಿದಿರಲ್ಲ, ಆ ಮಹಾತ್ಮರು ಬಂದು ನಿಮ್ ಪ್ರಾಣಕ್ಕೆ ಹಾನಿ ಅಂತ ಹೇಳ್ಬಿಟ್ಟೋದ್ರು. ಆಗ್ತಿತ್ತು ಕಣೆ, ಆಗ್ತಿತ್ತು, ಪ್ರಾಣ ಹಾನಿನೇ ಆಗೋಗ್ತಾ ಇತ್ತು. ಎಷ್ಟು ಮಿಸ್ ಆಗಿ ಬರ್ತಿದ್ದೀನಿ ಅಷ್ಟೇ. ಅಯ್ಯೋ ನೀನ್ ಮಾತಾಡ್ಸ್ಬೇಡಮ್ಮ, ನಿನ್ಗೇನ್ ಗೊತ್ತು, ನನ್ ಟೆನ್ಷನ್ ನನಗೆ. ಬಿಕ್ಕಿ ಚಲ್ಲಾಟ, ಇಲ್ಲಿ ಪ್ರಾಣ ಸಂಕಟ. ನೀವ್ ಇಲಿ ಆಗಿದ್ರ? ಹುಲಿನೇ ಆಗಿರೋಣ ಅನ್ಕೊಂಡಿದ್ದೆ, ಆದ್ರೆ ಕಾರಿಂದಾನೇ ಇಳಿಯಕ್ ಆಗ್ಲಿಲ್ವೇ? ಡ್ಯಾಡ್, ಕಾರ್ಗೂ ಇಲಿಗೂ ಹುಲಿಗೂ ಏನ್ ಸಂಬಂಧ? ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಸುಮ್ನೆ ಇರಮ್ಮ, ಕಾರ್ ಏನಾದ್ರೂ ನಿಲ್ದೆ ಹೋಗಿದ್ದಿದ್ರೆ, ಆ ಗ್ರೌಂಡ್ ಏನಾದ್ರು ಸಿಗದೆ ಹೋಗಿದ್ದಿದ್ರೆ, ಇಷ್ಟೊತ್ತಿಗೆ ಎಲ್ಲ ಮುಗ್ದೋಗಿರೋದು. ಅಂದ್ರೆ ಕೇಳ್ಬೇಡ ಅನು, ನೀನ್ ಏನು ಕೇಳ್ಬೇಡ. ನಾನ್ ಹೇಳದನ್ನ ಸರಿಯಾಗಿ ಕೇಳಿಸ್ಕೊ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದು ಹಾಗೆ ಅದು ನಿಜ ಅಂತ ನಂಬೇಡ. ಸುಳ್ಳು ಹೇಳಿ ಸಂಕಟಕ್ಕೆ ಸಿಕ್ಸೋ ಜನ ತುಂಬಾ ಇರ್ತಾರೆ. ಅಣ್ಣ, ನೀನ್ ಆಡ್ತಾ ಇರೋ ಮಾತುಗಳು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸಂಬಂಧ ಇಲ್ದೆ ಇರೋದೆಲ್ಲ ಸರಿಯಾದ ಸಮಯಕ್ಕೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡುತ್ತೆ ಸಾಗರಿ. ನಿನಗೆ ಗೊತ್ತಿಲ್ಲ, ನಿನಗೂ ಹೇಳ್ತಾ ಇದ್ದೀನಿ ಕೇಳು, ಯಾವತ್ತು ಕಂಡೋರ್ ಮಾತ್ರ ನಂಬೇಡ ನಂಬೇಡ. ಡ್ಯಾಡ್ ಏನಾಯ್ತು ಅಂತ ಹೇಳು. ನೀನ್ ಯೋಗ ಕ್ಲಾಸ್ಗೆ ತಾನೆ ಹೋಗಿದ್ದು? ಹೋಗಲ್ಲ, ಇನ್ನು ನಾನು ಬದುಕಿರೋಷ್ಟು ದಿವಸ ಯೋಗ ಕ್ಲಾಸ್ಗೆ ಹೋಗಲ್ಲ. ನಾನು ಬದುಕಿರೋಷ್ಟು ದಿವಸ ಯೋಗ ಕ್ಲಾಸ್ಗೆ ಹೋಗಿ ಎಷ್ಟು ಬೆವರು ಹರಿಸ್ತಾ ಇದ್ನೋ ಅದಷ್ಟು ಬೆವರು ಇವತ್ತು ಒಂದೇ ದಿವಸ ಹರಿದೋಯ್ತು. ರೀ ನೀವ್ ಯಾಕೆ ಅಳ್ತಾ ಇದ್ದೀರಾ? ಕಂಟಕ ಬಂದು ಕುತ್ಕೆ ಸಿಕ್ಬೇಕಾದ್ರೆ ಅಳು ಬರದೇ ಇರುತ್ತಾ? ಕಂಟಕನ? ಅಯ್ಯೋ ಅದ್ರ ಬಗ್ಗೆ ಏನು ಕೇಳ್ಬೇಡಮ್ಮ, ನನ್ನ ನೆನ್ಪಾಡ್ಗಿರಕ್ ಬಿಟ್ಬಿಡಿ. ನೋಡ್ದೆ ಸಾಗರಿ, ಆ ಮಹಾತ್ಮರು ಹೇಳಿದ್ದು ನಿಜ ಆಯ್ತು. ನನ್ನ ಗಂಡ ಧೀರ ಶೂರ, ಎಂಥ ಕೆಟ್ಟ ಸಂದರ್ಭ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸೋ ಬಲಶಾಲಿ ಶಕ್ತಿಶಾಲಿ ನನ್ನ ಗಂಡ. ಮಾಡಿರೋದು ಸಾಲದು ಅಂತ ಮುಖದಲ್ಲಿ ನಗು ಬೇರೆನ? ಮಾಡ್ಬೇಕಾಗಿರೋದು ಇನ್ನೂ ಸಿಕ್ಕಾಪಟ್ಟೆ ಇರುವಾಗ ನನ್ನ ಮೊದಲನೇ ಗೆಲುಬು ನನ್ನ ಮುಖದಲ್ಲಿ ನಗು ತರಿಸೋದು ಸಹಜ ತಾನೆ? ಏನ್ ಮಾತಾಡ್ತಿದ್ಯಾ? ಮಾಡಬಾರ್ದನ್ನ ಮಾಡಿ ಬೀಗ್ತಾ ಇರೋರ್ ಕೊಬ್ಬನ್ನ ಕರಗಿಸೋದು ಏನ್ ಸುಲಭದ ವಿಷಯನ? ಅದ್ ಸರಿ, ಅಂಕಲ್ ಹೇಗಿದ್ದಾರಂತೆ, ಭಯದಿಂದ ಬಚಾವಾದ್ರಂತ ಮನೆ ಹಾಳ್ ಕೆಲಸ ಮಾಡ್ದವ್ರಿಗೆ ಸಿಗೋದು ಸರಿಯಾದ ಜವಾಬ್ದೆ ಅಂತ ಅವ್ರಿಗೆ ಗೊತ್ತಾಯ್ತಂತ. ಸುಮ್ಮನೆ ಕೂರೋ ಮನ್ಸು ಸೇಡ್ ತೀರ್ಸ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ಏನ್ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಾಯ್ತಂತ? ಏನ್ ಸೇಡು ಗಿಡು ಅಂತೆಲ್ಲ ಮಾತಾಡ್ತಿದ್ಯಾ? ನಮ್ಮಿಬ್ರು ಮಧ್ಯದ ಎಲ್ಲ ಲೆಕ್ಕಾಚಾರನೂ ಮುಗಿದೋಗಿದೆ. ಹಾಗಂತ ನೀನ್ ಅನ್ಕೊಂಡ್ರೆ ಅದು ನಿನ್ ತಪ್ಪು, ಯಾಕಂದ್ರೆ ಅದು ಈಗ ತಾನೇ ಶುರು ಆಗ್ತಿದೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಯಾಕೆ ಬಂದಿದ್ಯಾ? ಬರೋ ಅಗತ್ಯ ಆದ್ರೂ ಏನಿತ್ತು? ಗೊತ್ತಿರೋ ಉತ್ತರಕ್ಕೆ ಪದೇ ಪದೇ ಪ್ರಶ್ನೆ ಯಾಕೆ ಕೇಳ್ತೀಯ ಮಹೇಶ? ಇಷ್ಟು ದಿನ ನೀವೇನು ಮಾಡಿದ್ರು ಅದಕ್ಕೆ ನನ್ನ ಕಡೆಯಿಂದ ಪ್ರತಿರೋಧನೇ ಇರಲಿಲ್ಲ, ಅದಕ್ಕೆ ಎಲ್ಲ ನಡೀತಾ ಇತ್ತು. ಯಾವಾಗ ನಮ್ಮಮ್ಮನ ಸಾವಾಯ್ತು ಅದು ಯಾಕಾಯ್ತು ಅಂತ ನನಗೆ ಗೊತ್ತಾಯ್ತೋ,
ನನಗೆ ಸುಮ್ಮನೆ ಇರಕಾಗಲಿಲ್ಲ ಕೆಟ್ಟದನ್ನ ಮರಿಬೇಕು ಅಂತ ಇದ್ದಿದ್ ನನ್ನ ಮನಸು ಮೆರಿತಾ ಇರೋ ಕೆಟ್ಟದಕ್ಕೆ ಪಾಠ ಕಲಿಸಬೇಕು ಅಂತ ಬಯಸ್ತು ಅದಕ್ಕೆ ಬಂದೆ ಇವತ್ತೇ ಶುಭಾರಂಭ ಮೊದಲನೇ ಪಾಠ ಆಯ್ತು ಅಂದ್ರೆ ನಾವೇನ್ ಅನ್ಕೋತೀವೋ ಅದೇ ನಡೆಯಬೇಕು ಅಂತ ಅನ್ಕೋತಾ ಇರೋ ನಿಮ್ಮ ಮೂವರಿಗೆ ಅಂದ್ರೆ ನೀನು ಸಾಗರಿ ಅಧರ್ಮ ನಿಮಗೆ ನಾನು ಹೇಳೋದಿಷ್ಟೇ ಇನ್ಮೇಲೆ ನಾನೇನ್ ಅನ್ಕೋತೀನೋ ಅದಷ್ಟೇ ನಡೆಯೋದು ಅದೆಲ್ಲ ಹೇಗೆ ಸಾಧ್ಯ ನಾವು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಇರದೆ ಎಲ್ಲ ಹಾನಿನೂ ಮಾಡಾಯ್ತಲ್ಲ ನನ್ನ ಹೆತ್ತ ಅಮ್ಮನ ಕಿತ್ತುಕೊಂಡ್ಬಿಟ್ರಲ್ಲ ಅಲ್ಲ ಮಹೇಶ ಆಗ್ಲಿಂದ ಮಾತಾಡ್ತಿದ್ಯಾ ನಿಮ್ಮ ಅಮ್ಮ ತೀರ್ಕೊಂಡ್ರಲ್ಲ ನಿಮ್ಮ ಅಪ್ಪ ಹೇಗಿದ್ದಾರೆ ನೀನ್ ಹೇಗಿದ್ಯಾ ಅಂತ ಒಂದು ಮಾತು ನಿನ್ನ ಬಾಯಿಂದ ಬರ್ಲಿಲ್ವಲ್ಲೋ ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರುಗಳು ನಿನ್ನನ್ನ ಎಷ್ಟು ಹಾಳು ಮಾಡಿದ್ದಾರೆ ಅಂತ ನಿಂಗೆ ಗೊತ್ತಾಗ್ತಿದ್ಯಾ ಇಲ್ಲ ಗೌರಿ ಅದು ಎಲ್ಲೋ ಒಂದ್ ಕಡೆ ನಿನಗೊಂದಷ್ಟು ಪುಣ್ಯ ಆಯ್ತು ನಮ್ಮಮ್ಮನ ಉಳಿಸ್ದೆ ಅಂತ ನನ್ನ ಮೇಲೆ ನಿನ್ನ ಋಣ ಆಯ್ತು ನಮ್ಮಮ್ಮಂಗೆ ಹುಷಾರ್ ಇಲ್ಲದೆ ಇರುವಾಗ ಔಷಧಿ ತಂದ್ಕೊಟ್ಟು ಅವಳಿಗೆ ಬದುಕೋ ದಾರಿ ತೋರಿಸ್ದೆ ನಮ್ಮಮ್ಮ ನನ್ನ ಜೊತೆನೇ ಇರ್ತಾಳೆ ಅಂತ ನನಗೆ ಭರವಸೆ ಮೂಡಿಸ್ದೆ ಆದ್ರೆ ಅಮ್ಮನ ಉಳಿಸಿದ ನೀನೇ ಈಗ ಅವಳು ಸಾವಿಗೆ ಕಾರಣ ಆಗ್ಬಿಟ್ಟಿಯಲ್ಲೋ ನಾನು ಹೇಗೆ ಕಾರಣ ಆಗಿದ್ದೀನಿ ನಾನು ಪ್ರತಿಯೊಂದು ವಿಷಯದಲ್ಲೂ ಕ್ಲಿಯರ್ ಆಗಿದ್ದೀನಿ ನಾನು ಹಿಮಾನ ಲವ್ ಮಾಡ್ತಾ ಇರೋ ವಿಷಯನ ನಿನಗೆ ಕ್ಲಿಯರ್ ಆಗಿ ಹೇಳಿದೆ ಅವಳೇ ಮದುವೆ ಆಗಬೇಕು ಅದಕ್ಕೆ ನೀನು ಡಿವೋರ್ಸ್ ಕೊಡ್ತೀನಿ ಅನ್ನೋ ವಿಷಯನ ನಿನಗೆ ತಿಳಿಸಿದೆ ನನ್ನ ನಿನ್ನ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಇದನ್ನ ಹೋಗು ನಿಮ್ಮ ಮನೆಯವರಿಗೆ ಹೇಳು ಅಂತಾನೂ ಕ್ಲಿಯರ್ ಆಗಿ ಹೇಳಿದ್ದೆ ಇಷ್ಟೆಲ್ಲ ಹೇಳಾದ್ಮೇಲೆ ಅವರು ಇಲ್ಲಿ ತನಕ ನನ್ನ ಹುಡುಕೋ ಬಂದಿದ್ದು ತಪ್ಪು ಕೇಳಿದ ತಪ್ಪು ಅಂಕಲ್ ಆಂಟಿನ ಬೈದಿದ್ದು ತಪ್ಪು ಹೌದು ತಪ್ಪು ಚರಂಡಿಗೆ ಸೋಪ್ ಹಾಕಿ ತೊಳೆಯಕ್ಕೆ ಬಂದಿದ್ದೇ ತಪ್ಪು ಅಲ್ಲ ಮಹೇಶ ಏನ್ ಮಾಡಿದ್ ಸರಿನಾ ಅದು ತಪ್ಪಲ್ವಾ ಮೋಸ ವಂಚನೆ ಮತ್ತೊಬ್ಬರನ್ನ ಕೀಳಾಗಿ ನೋಡೋ ಬುದ್ಧಿ ಇಲ್ದಿರೋ ಒಳ್ಳೆಯವ್ರು ಬಂದೆ ಅಂತ ಮಾತಾಡಿ ತಪ್ಪಲ್ವಾ ಎಂತ ಮಾತು ನನ್ನ ಹೊಟ್ಟೆಲಿರೋ ಮಗು ನಿಂದಲ್ಲ ಅಂತ ಹೇಳಿದ ಮಾತು ಅದ್ ಯಾರ್ದು ಅಂತ ಹೇಳಿ ನನ್ನ ನಡತೆನ ಕೆಳಗೆ ತುಳಿಯೋ ಹಾಗೆ ಮಾಡಿದ್ದು ಗೌರಿ ಅದು ಕಲ್ಮಶನೆ ಇಲ್ದೇನೆ ಬದುಕ್ತೋಳೋ ನಮ್ಮಮ್ಮ ಹಾಗೆ ಬದುಕು ಅಂತ ನನಗೂ ಹೇಳ್ಕೊಟ್ಟು ಬೆಳೆಸ್ತೋಳು ಮುಂದೆ ಅಂತ ಮಾತಾಡಿ ಕೊಲೆ ಮಾಡ್ಬಿಟ್ಟಿಯಲ್ಲ ಸರಿನಾ ಅಂತ ಮಾತನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗಿತ್ತ ಅದಕ್ಕೆ ಅವಳು ತೀರ್ಕೊಂಡು ಯಾಕ್ ಮಹೇಶ ಹಿಂಗ್ ಮಾತಾಡ್ದೆ ಯಾಕ್ ಮಾತಾಡ್ಬಾರ್ದು ನಾವ್ ಎಲ್ಲಿ ಸೇರಿದೀವಿ ನಮ್ ಸಂಸಾರ ಎಲ್ಲಿ ಶುರುವಾಗಿದೆ ನಾನು ಅವತ್ತು ಅವ್ರು ಕೇಳಿದ ಪ್ರಶ್ನೆ ಇವತ್ತು ನಿನಗೂ ಕೇಳ್ತಾ ಇದ್ದೀನಿ ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ ನಾನು ನಿನ್ನ ಕೆಟ್ಟೋಳು ಅಂತ ಯಾವತ್ತೂ ಹೇಳಿಲ್ಲ ಆದ್ರೆ ಮಗು ನಂದು ಅಂತ ನಾನು ಹೇಗೆ ಒಪ್ಕೊಳ್ಳಿ ಅಷ್ಟು ಸಾಕಲ್ವಾ ಅಷ್ಟು ಸಾಕಲ್ವಾ ನಾನು ಕೆಟ್ಟೋಳು ಅಂತ ಹೇಳೋದಕ್ಕೆ ನಮ್ಮ ಸಂಸಾರ ಶುರುವಾಗಿದೆ ಮಹೇಶ ಅವಿಬ್ರು ಸೇರಿದ್ದೀವಿ ನಿನಗೆ ಗೊತ್ತಿಲ್ಲ ಅಷ್ಟೆ ಅವತ್ತು ನಾವು ಸಫಲಮ್ಮನ ಗುಡಿಗೆ ಹೋಗಿದ್ ನಿಂಗೆ ನೆನಪಿದೆಯಾ ಹ್ಮ್ ಇದೆ ಅವತ್ತು ದಾರಿ ತಪ್ಪಿಸ್ಕೊಂಡು ಅದ್ ಯಾರ ಕೈಲೋ ಸಿಕ್ಕಾಕೊಂಡು ಕಡೆಗೆ ಸಫಲಮ್ಮನ ಗುಡಿ ಅರ್ಚಕರ ಮನೆಗೆ ಹೋದ್ವಿ ಜ್ಞಾಪಕ ಇದೆಯಾ ಅವತ್ತು ರಾತ್ರಿ ಏನಾಯ್ತು ಗೊತ್ತಾ ಏನಾಗಿದೆ ರೀ ಸನ್ನಿ ಸನ್ನಿಯಾಗಿದೆ